ಸಂಬಂಧ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ಫೋನ್ ಮೂಲಕ ಸಂಪರ್ಕಕ್ಕೆ ಬಂದಿದ್ದಾರೆ ಎಸ್ ಸೌಮ್ಯ ಇವತ್ತು ಖಾಸಗಿ ಸಂಘಟನೆಗಳು ಮುಂದಿಡುವಂತಹ ಬೇಡಿಕೆಗಳು ಯಾವುದು ಸಾರಿಗೆ ಸಚಿವರು ಇದಕ್ಕೆ ಸ್ಪಂದಿಸ್ತಾರಾ ಹೇಗೆ ಅಂತ ಲಿಖಿತ ಹಲವು ಬೇಡಿಕೆಗಳನ್ನ ಈಡೇರಿಸ್ಬೇಕು ಅಂತ ಹೇಳಿ ಇವತ್ತು ಆಟೋ ಟ್ಯಾಕ್ಸಿ ಮತ್ತೆ ಖಾಸಗಿ ಬಸ್ ಅವರೆಲ್ಲರೂ ಕೂಡ ಏನು ಮೀಟಿಂಗ್ ಅಲ್ಲಿ ಭಾಗಿ ಆಗ್ತಾರೆ ಯಾಕಂದ್ರೆ ಕಳೆದ ದಿನಗಳ ಹಿಂದೆ ಪ್ರೆಸ್ ಮೀಟ್ ಮಾಡಿ ಅವರು ಹೇಳಿದ್ರು ಇಪ್ಪತ್ತೇಳನೇ ತಾರೀಕು ನಾವು ಇಡೀ ಬೆಂಗಳೂರನ್ನ ಬಂದ್ ಮಾಡ್ತೀವಿ ರಾಜ್ಯದಲ್ಲೂ ಕೂಡ ಆಟೋ ಓಡಾಡಲ್ಲ ಬೆಂಗಳೂರಲ್ಲೂ ಕೂಡ ಆಟೋಗಳು ಟ್ಯಾಕ್ಸಿ ಪ್ರೈವೇಟ್ ಬಸ್ಸಸ್ಗಳು ಯಾವುದು ಕೂಡ ಓಡಾಡಲ್ಲ ಅಂತ ಹೇಳಿ ಹೀಗಾಗಿ ಇವತ್ತು ಸಾರಿಗೆ ಸಚಿವ ರಾಮಲಿಂಗ್ ರೆಡ್ಡಿ ಅವರು ಶಾಂತಿನಗರದ ಟಿಒ ಆಫೀಸ್ ಏನಿದೆ ಆ ಆಫೀಸ್ ಅಲ್ಲಿ ಹನ್ನೊಂದು ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ ಈ ಒಂದು ಪ್ರತಿಭಟನೆಗೆ ಇಪ್ಪತ್ ಮೂರು ಸಂಘಟನೆಗಳು ಕರೆಯನ್ನ ಕೊಟ್ಟಿದ್ದು ಅದಕ್ಕೆ ಮೂವತ್ತೈದು ಸಂಘಟನೆಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದು ಹೀಗಾಗಿ ಆ ಮೂವತ್ತೈದು ಸಂಘಟನೆಗಳ ಅಧ್ಯಕ್ಷರ ಜೊತೆ ಇವತ್ತು ಬೃಹತ್ ಮಟ್ಟದ ಅಂದ್ರೆ ಮಹತ್ವದ ಒಂದು ಆ ಸಭೆ ಕೂಡ ಆಗುತ್ತೆ ಸಭೆ ಸಕ್ಸಸ್ ಆದ್ರೆ ಇಪ್ಪತ್ತೇಳನೇ ತಾರೀಕು ಏನಿದೆ ಹಬ್ಬಕ್ಕೆ ಕರೆ ಕೊಟ್ಟಿದ್ದಾರೆ ಅದನ್ನ ವಾಪಸ್ ಪಡೆಯುವಂತ ಸಾಧ್ಯತೆಗಳು ಕೂಡ ಇದೆ ನಮ್ಗೆ ಈಗಾಗಲೇ ಗೊತ್ತಿದೆ ಈ ಹಿಂದೇನೂ ಕೂಡ ಆ ರಾಪಿಡೋ ಬೈಕ್ ಟ್ಯಾಕ್ಸಿಯನ್ನ ರದ್ದು ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಆಟೋದವರು ಟ್ಯಾಕ್ಸಿಯವರು ಗಲಾಟೆ ಮಾಡಿದ್ರು ಪ್ರತಿಭಟನೆಯನ್ನ ಮಾಡಿದ್ರು ಮನವಿ ಪತ್ರವನ್ನ ಕೊಟ್ಟಿದ್ರು ಆದ್ರೆ ಕಳೆದ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಕ್ರಮವನ್ನ ತೆಗೆದುಕೊಂಡಿರ್ಲಿಲ್ಲ ಈ ಬಾರಿಯೂ ಕೂಡ ಈ ಸರ್ಕಾರಕ್ಕೂ ಕೂಡ ಆಟೋದವರು ಮನವಿ ಪತ್ರವನ್ನ ಕೊಟ್ಟಿದ್ದಾರೆ ಜೊತೆಗೆ ಶಕ್ತಿ ಯೋಜನೆ ಜಾರಿ ಆದಾಗಿಂದ ಎಲ್ಲ ಮಹಿಳೆಯರು ಕೂಡ ಬಸ್ ಹೋಗ್ತಾ ಇದ್ದಾರೆ ಯಾರು ಕೂಡ ಆಟೋ ಹತ್ತುತ್ತಾ ಇಲ್ಲ ಹೀಗಾಗಿ ಕೋವಿಡ್ ಇಂದನೂ ಕೂಡ ನಾವು ಸಮಸ್ಯೆಯಲ್ಲಿದ್ದೀವಿ ಈಗ ಶಕ್ತಿ ಯೋಜನೆ ಬಂದ ಮೇಲೆ ಮತ್ತಷ್ಟು ನಷ್ಟ ಆಗ್ತಾ ಇದೆ ಅನ್ನೋದು ಕೂಡ ಆಟೋ ಟ್ಯಾಕ್ಸಿ ಅವರ ವಾದ ಜೊತೆಗೆ ಖಾಸಗಿ ಬಸ್ ಮಾಲೀಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಕಿಲೋಮೀಟರ್ ಆಧಾರದ ಮೇಲೆ ಸರ್ಕಾರ ನಮ್ಮ ಬಸ್ ಗಳನ್ನ ಬಾಡಿಗೆ ತಗೊಳ್ಳಿ ಅನ್ನೋದು ಅವರ ಒತ್ತಾಯ ಹೀಗೆ ಸಾಕಷ್ಟು ಬೇಡಿಕೆಗಳನ್ನ ಇವತ್ತು ಸಾರಿಗೆ ಇಲಾಖೆಯ ಮುಂದಿಟ್ಟು ಆ ಇಪ್ಪತ್ತೇಳನೇ ತಾರೀಕಂದು ಬಂದ್ಗೆ ಕರೆ ಕೊಟ್ಟಿದ್ರು ಸೊ ಈಗ ರಾಮಲಿಂಗಾರೆಡ್ಡಿ ಅವರು ಸಭೆಯನ್ನ ಕರೆದಿದ್ದಾರೆ ರಾಜ್ಯದಲ್ಲಿ ಇರುವಂತಹ ಎರಡು ಲಕ್ಷ ಹತ್ತು ಸಾವಿರ ಆಟೋಗಳು ಬೆಂಗಳೂರಲ್ಲಿ ಇರುವಂತಹ ಆ ತತ್ರ ಎರಡು ಲಕ್ಷಕ್ಕೂ ಎರಡು ಎರಡು ಲಕ್ಷಕ್ಕೂ ಹೆಚ್ಚು ಆಟೋಗಳು ಜೊತೆಗೆ ಹದಿನಾರು ಸಾವಿರ ಖಾಸಗಿ ಬಸ್ಗಳು ನಮ್ಮ ರಾಜ್ಯಾದ್ಯಂತ ಓಡಾಡ್ತಾ ಇದೆ ಈ ಎಲ್ಲಾ ಸಂಚಾರವನ್ನ ನಿಲ್ಲಿಸಿ ಇಪ್ಪತ್ತೇಳನೇ ತಾರೀಕಿಗೆ ಬಂದ್ ಅನ್ನ ಮಾಡ್ಬೇಕು ಸಾರ್ವಜನಿಕರಿಗೆ ಆಟೋ ಟ್ಯಾಕ್ಸಿ ಪ್ರೈವೇಟ್ ಬಸ್ ಯಾವುದೇ ರೀತಿಯಾದಂತಹ ಫೆಸಿಲಿಟಿಯನ್ನ ಅವರು ಕೊಡ್ತಾ ಇರಲಿಲ್ಲ ಈ ರೀತಿ ಬಂದ್ ಮಾಡ್ಬೇಕು ಅಂತ ಡಿಸೈಡ್ ಅನ್ನ ಮಾಡಿದ್ರು ಸೊ ಫೈನಲ್ ಈಗ ರಾಮಲಿಂಗ ರೆಡ್ಡಿ ಅವರು ಸಭೆಯನ್ನ ಕರೆದಿದ್ದಾರೆ ಹನ್ನೊಂದು ಗಂಟೆಗೆ ಸಭೆ ಆಗುತ್ತೆ ಸಭೆಯಲ್ಲಿ ಒಂದಷ್ಟು ಬೇಡಿಕೆಗಳನ್ನ ಸಚಿವರ ಮುಂದೆ ಇಡ್ತಾರೆ ಸೊ ಸಭೆ ಏನಾಗುತ್ತೆ ಸಫಲ ಆದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಬಂದ್ ಕೂಡ ನಡೆಯೋದಿಲ್ಲ ಅಕಸ್ಮಾತ್ ವಿಫಲ ಆದ್ರೆ ಮತ್ತೆ ಬಂದ್ಗೆ ಅವರು ಕರೆಯನ್ನ ಕೊಟ್ಟರು ಕೊಡ್ಬೋದು ಸೊ ಹನ್ನೊಂದು ಗಂಟೆಗೆ ಏನ್ ಸಭೆ ಇದೆ ಸಭೆ ಬಳಿಕ ಈ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಲಿಖಿತ ಓಕೆ ಧನ್ಯವಾದಗಳು ಸೌಮ್ಯ ತಮ್ಮೆಲ್ಲ ಮಾಹಿತಿಗಾಗಿ